ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಶಾಕ್ಗೆ ವಿದ್ಯಾರ್ಥಿ ಬಲಿಯಾಗಿದ್ದು ಮೊಬೈಲ್ ಚಾರ್ಜ್ ಹಾಕಲು ಹೋಗಿ ಎಲೆಕ್ಟ್ರಿಕ್ ಶಾಕ್ ತಗಲಿ ಮೃತಪಟ್ಟಿದ್ದಾರೆ ವಿದ್ಯಾರ್ಥಿ. ಮಂಜುನಾಥ್ ನಗರದ ಪಿಜಿಯಲ್ಲಿ ವಾಸವಿದ್ದಂತಹ ವಿದ್ಯಾರ್ಥಿ ಇದ್ದ. ಬೀದರ್ ಮೂಲದ ಶ್ರೀನಿವಾಸ್ ಮೃತಪಟ್ಟ ವಿದ್ಯಾರ್ಥಿ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕೋರ್ಸ್ ಮಾಡಿಕೊಂಡಿದ್ದಂತಹ ಶ್ರೀನಿವಾಸ್ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಮಂಜುನಾಥ ನಗರದ ತಮ್ಮ ಪಿಜಿಯಲ್ಲಿ ಮೊಬೈಲ್ ಚಾರ್ಜ್ ಹಾಕೋದಕ್ಕಿಂತ ಹೋಗ್ತಾರೆ. ಮೊಬೈಲ್ ಚಾರ್ಜ್ ಹಾಕೋ ವೇಳೆ ಕರೆಂಟ್ ಶಾಕ್ ಹೊಡೆದಿದೆ. ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅವರನ್ನ ಊಟಕ್ಕೆ ಕರೆಯೋದಕ್ಕಿಂತ ಹೋದಾಗ ನೋಡಿದ್ರೆ ಶ್ರೀನಿವಾಸ್ ಮೃತಪಟ್ಟಿದ್ದು ತಿಳಿದು ಬಂದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮತ್ತೋರ್ವ ವಿದ್ಯಾರ್ಥಿ ಪಾರಾಗಿದ್ದಾರೆ. ಆದರೆ ಶ್ರೀನಿವಾಸ್ಗೆ ಅದೃಷ್ಟ ಇರಲಿಲ್ಲ. ಮೊಬೈಲ್ ಚಾರ್ಜ್ ಹಾಕೋದಕ್ಕೆ ಹೋಗಿ ಎಲೆಕ್ಟ್ರಿಕ್ ಶಾಕ್ ತಗಲಿ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಮಂಜುನಾಥ ನಗರದ ಪಿಜಿಯಲ್ಲಿ ಅವಘಡ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ ಹೊಡೆದು ವಿದ್ಯಾರ್ಥಿಯೊಬ್ಬ ಸಾವಿಗೀಡಾಗಿರುವಂತಹ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನಾ ಸ್ಥಳದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಮಂಜುನಾಥ ನಗರದಲ್ಲಿರುವಂತಹ ಒಂದು ಖಾಸಗಿ ಪಿಜಿ, ಶ್ರೀ ವರ್ಷಿಣಿ ಪಿಜಿ ಅಂತೇಳಿ ಏನು ಹುಡುಗರಿಗೋಸ್ಕರ ಒಂದು ಪಿಜಿಯನ್ನ ಮಾಡಲಾಗಿತ್ತು. ಸುಮಾರು ವರ್ಷಗಳಿಂದ ಈ ಒಂದು ಪಿಜಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಪಿಜಿ ರೂಮ್ನಲ್ಲಿ ಶ್ರೀನಿವಾಸ್ ಎಂಬ ವಿದ್ಯಾರ್ಥಿ ಈತ ಚಾರ್ಜಿಂಗ್ ಹಾಕೋದಕ್ಕೆ ಹೋಗಿದ್ದಾನೆ. ಇದೇ ಸಂದರ್ಭದಲ್ಲಿ ಆತನಿಗೆ ಕರೆಂಟ್ ಶಾಕ್ ಹೊಡೆದು ಏನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಮತ್ತೊಬ್ಬ ಇದೇ ಪಿಜಿಯಲ್ಲಿ ವಾಸ ಮಾಡ್ತಾ ಇದ್ದ ಆತನ ಸ್ನೇಹಿತ ಮತ್ತೊಬ್ಬ ವಿದ್ಯಾರ್ಥಿ ಆತನನ್ನ ಏನು ಊಟಕ್ಕೆ ಕರೆಯೋದಕ್ಕೆ ಹೋಗಿದ್ದಾನೆ. ಇದೇ ಸಂದರ್ಭದಲ್ಲಿ ಆತ ಕೆಳಗಡೆ ಬಿದ್ದಿರೋದನ್ನ ನೋಡಿ ಆತನನ್ನ ಎಬ್ಬರಿಸಲು ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಆತನಿಗೂ ಸಹ ಶಾಕ್ ಹೊಡೆದಿದ್ದೆ. ಕೂಡಲೇ ಆತ ಮತ್ತೆ ಬಸವೇಶ್ವರ ನಗರ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಆತ ಮೃತಪಟ್ಟಿರುವಂಥದ್ದು ಅಂದರೆ ಕರೆಂಟ್ ಶಾಕ್ನಿಂದಾಗಿ ಮೃತಪಟ್ಟಿರುವಂಥದ್ದು ಗೊತ್ತಾಗಿರುತ್ತೆ. ಈತ ಮೂಲತಃ ಬೀದರ್ನಿಂದ ಇಲ್ಲಿಗೆ ಬಂದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕೋರ್ಸ್ ಒಂದನ್ನು ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ಕಳಿಸ್ಕೊಟ್ಟಿರುವಂಥದ್ದು. ಒಟ್ಟು ಏನು ನಿನ್ನೆ 8 ಗಂಟೆ ಸುಮಾರಿಗೆ ಈತ ಮೊಬೈಲ್ ಚಾರ್ಜ್ ಹಾಕೋದಕ್ಕೆ ಹೋಗಿ ಈ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಆತನ ಮೃತದೇಹವನ್ನು ಪೊಲೀಸರು ಮರಣೋತ್ತರ ಪರೀಕ್ಷೆ ಕಳಿಸಿ ಪ್ರಾಥಮಿಕ ಹಂತದ ಒಂದು ತನಿಖೆಯನ್ನು ಕೈಗೊಂಡಿರುವಂಥದ್ದು. ಆದರೆ ವಿದ್ಯಾರ್ಥಿಗೆ ಏನು ಈ ಒಂದು ಪಿಜಿಯಲ್ಲಿ ಏನೊಂದು ಕರೆಂಟ್ ಶಾಕ್ನಿಂದಾಗಿ ಏನು ಡೆತ್ ಆಗಿದೆ, ಇದಕ್ಕೆ ನೇರ ಹೊಣೆ ಪಿಜಿಯವರ ಅಥವಾ ಏನಾದರೂ ಬೇರೆ ಏನಾದರೂ ಟೆಕ್ನಿಕಲ್ ಆಗಿ ಏನಾದರೂ ಆಗಿತ್ತು ಅನ್ನೋದ್ರ ಕುರಿತು ಪೊಲೀಸರು ಇದಾಗಲೇ ತನಿಖೆಯನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.